ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಸೀಮಂತದ ಬಗ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ. ಸೊ ನಿಮಗೆಲ್ಲ ಗೊತ್ತು ಆಲ್ರೆಡಿ, ನಮ್ಮನೇಲಿ ತಿಂಗಳಲ್ಲಿ ಎರಡು ಡೆತ್ ಆಗಿದೆ, ಒಂದು ನಮ್ಮ ಮಾವ ಮತ್ತು ಉಮಾ. ಆಲ್ರೆಡಿ ನಾವು ಫಂಕ್ಷನಲ್ಲಿ ಬುಕ್ ಮಾಡಿಬಿಟ್ಟಿದ್ವಿ ಸೀಮಂತನಕ್ಕೋಸ್ಕರ, ಡೇಟ್ ಕೂಡ ಫಿಕ್ಸ್ ಆಗಿತ್ತು April 30th ಮಾಡಬೇಕು ಅಂತ. ಸೊ ಈ ಫಂಕ್ಷನಲ್ಲೇ ಬುಕ್ ಮಾಡಿದ್ದು. ಸೊ ಟೋಟಲಿ ಒಂದು 3-4 ನೋಡಿದ್ವಿ, ಅದರಲ್ಲಿ ನಮ್ಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನು ಬುಕ್ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೂತ್ರಳ್ಳಿ ಹತ್ರ ಶಾಂತಿ ಸಾಗರ್ ಅನ್ನೋ ಹೋಟೆಲ್ನ ಬುಕ್ ಮಾಡಿದ್ವಿ. ಬಟ್ ನಿಮಗೆ ಗೊತ್ತಿರೋ ಕಾರಣದಿಂದ ಸೀಮಂತನ ಮಾಡೋಂಗಿಲ್ಲ, 1 ಇಯರ್ವರೆಗೂ ಯಾವುದೇ ಶುಭ ಕಾರ್ಯ ಅಂದ್ಬಿಟ್ಟು ಕ್ಯಾನ್ಸಲ್ ಆಯಿತು. ಅದಾದ ನಂತರ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಅಪ್ಪ ನೋಡ್ಬೋದು, ನಮ್ಮ ಜೊತೆನೇ ಇದ್ದರು. ಇದೆಲ್ಲ ಆದಮೇಲೆ ಅಪ್ಪ ಅಮ್ಮ ಅತ್ತೆ ಎಲ್ಲರೂ ನಮ್ಮ ಮನೇಲಿ ಇರೋ ಕಾರಣ, ಸೆಕೆ ಇವಾಗ ಹೇಗಿದೆ ಅಂತ ಗೊತ್ತಲ್ವಾ, ಅದಕ್ಕೆ ಫ್ಯಾನ್ ಆಫ್ ಫಿಟ್ ಮಾಡ್ತಾ ಇದ್ದಾರೆ. ಮತ್ತು ಗೋಪಿ ಈ ಥರ ಕ್ಯಾಪ್ಸಿಕಮ್ ಚಾಟ್ ತಂದಿದ್ರು, ಅದ್ರದ್ದು ಒಂದು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಏನು ತಿನ್ನೋಕ್ಕೆ ಆಗ್ತಿರಲಿಲ್ಲ ಈ ನಡುವೆ, ಎಲ್ಲರೂ ಬೇಜಾರಿರೋ ಕಾರಣ, ಅದರಿಂದ ಸರಿ ಅವತ್ತು ಹಾಗೆ ಬರ್ತಾ ಜಿಮ್ಮಿನ ತಂದರು. ಮತ್ತು ಈ ಬೇಸಿಗೆಗೆ ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ, ಅದ್ರ ಜೊತೆಗೆ ಒಂದಷ್ಟು ಐಸ್ ಕ್ರೀಮ್ಸ್ನ ತರಿಸಿದ್ದೆ. ಮತ್ತು ಪಿಜ್ಜಾ ತಿನ್ನಬೇಕು ಅನಿಸ್ತಿತ್ತು, ಸರಿ ಎಲ್ಲರೂ ಇದೀವಲ್ವಾ, ಒಂದ್ಸಲ ಪಿಜ್ಜಾ ಕೂಡ ತರಿಸೋಣ ಅಂತಂದ್ಬಿಟ್ಟು ಪಿಜ್ಜಾ ತರಿಸಿ ತಿಂದಿದ್ವಿ. ಈ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಜಸ್ಟು ತಗೊಂಡಿದ್ದೆ, ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದರೆ ಯಾವುದೇ ವಿಡಿಯೋ ಕೂಡ ನಾನು ಕರೆಕ್ಟಾಗಿ ಆಗ್ತಾನೆ ಇಲ್ಲ, ಜಸ್ಟ್ ಇದೇ ಈ ರೀಸನಿಂದನೇ ಬೇಜಾರು. ಒಂದು ಕಡೆ ಹುಮಾ ಸತ್ತಿರೋದು, ಮತ್ತು ಇನ್ನೊಂದು ಕಡೆ ನಮ್ಮ ಮಾವ ಸತ್ತಿರೋದು, ಮಗು ನೋಡೋ ಮುಂಚೆನೇ ಹೋದ್ರಲ್ವಾ ಅಂತ ಒಂದು ಬೇಜಾರು. ಏನು ಮಾಡೋಕ್ಕಾಗಲ್ಲ, ಅದರಿಂದ ಮುಂದೆ ಬರಬೇಕಲ್ವಾ, ಸರಿ ಅಂತ ಅಂದ್ಬಿಟ್ಟು ಆ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮತ್ತು ಈ ಇನ್ನೇನು ಇದು ಅದ್ರ ನೆಕ್ಸ್ಟ್ ಡೇ ಎಲೆಕ್ಷನ್ ಇರೋ ಕಾರಣ ಗೋಪಿ, ಚಿಕ್ಕಮ್ಮ, ನಮ್ಮ ಸೀನಣ್ಣ ಎಲ್ಲರೂ ಕೂಡ ಕನಕಪುರಕ್ಕೆ ಹೋಗಿದ್ದರು. ಅಲ್ಲಿಂದ ಒಂದಷ್ಟು ಮಾವಿನಕಾಯಿ ಮತ್ತು ನುಗ್ಗೆ ಸೊಪ್ಪು ಮತ್ತು ಹಣ್ಣೆ ಸೊಪ್ಪು, ಒಂದಷ್ಟು ತೆಂಗಿನಕಾಯಿಗಳು ಎಲ್ಲ ಪ್ರತಿಯೊಂದು ತಂದಿದ್ದರು. ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಮಾವಿನಕಾಯಿಂದನೇ ಉಪ್ಪಿನಕಾಯಿನ ಮಾಡಿದ್ರು ನಮ್ಮತ್ತೆ, ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ಯಾರು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿಲ್ಲ ಅಂದರೆ ನೀವು ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಅದಾದ ನಂತರ ಬ್ರೇಕ್ಫಾಸ್ಟಿಗೆ ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ಪುದೀನ ಗೊಜ್ಜು ಅಂತ. ಸೊ ಇದು ನೀವು ಈಸಿಯಾಗಿ ಮಾಡ್ಕೋಬೋದು, ಸೈಡಿಗೆ ತೂತೋಡೆ ಥರ ಹೋಟ್ಲಿಂದ ಅದ್ರ ತರಿಸ್ಕೊಂಡು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್, ಟ್ರೈ ಮಾಡಿ ಒಂದ್ಸಲ. ಸೊ ಫಸ್ಟು ಎಣ್ಣೆಗೆ ಸಾಸಿವೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ಇದಾಗಿದ ನಂತರ ಸಾಸಿವೆ ಚಿಟಪಟ ಅಂದಿದ ನಂತರ ಒಂದಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ, ಇದು ಉಮಾ ಅವ್ರ ಮನೆಯಿಂದ ತಂದಿರೋದು, ಅಂದರೆ ಅತ್ತೆ ಮನೆಯಿಂದ. ಅದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿದ್ದೀವಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾಗಿದ ನಂತರ ಒಂದೆರಡು ಎರಡು ಟೊಮ್ಯಾಟೊನ ಹಾಕ್ಕೊಂಡಿದ್ದಾರೆ, ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀವಿ, ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀವಿ. ಪುದೀನ ಗೊಜ್ಜಾಗಿರೋದ್ರಿಂದ ಪುದೀನ ಸೊಪ್ಪು ಜಾಸ್ತಿ, ಮತ್ತು ಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. ಈ ಥರ ಹಾಕಿ ಕೊನೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಪುಡಿನ ಹಾಕಿದ್ರೆ ಪುದೀನ ಗೊಜ್ಜು ರೆಡಿ. ನೀವು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನನಗೆ ಇವಾಗ ತಾನೇ ಒಂದು ಪೋಸ್ಟ್ ಬಂತು, ಅದು ಕೂಡ ಮೀಶೋ ಫಿನಾನ್ಸ್ ಮ್ಯಾನೇಜರ್ ಸಿಗ್ನೇಚರ್ ಕೂಡ ಇದೆ, ಮತ್ತು ನೀವು ಚೆಕ್ ಮಾಡ್ಬೋದು, ಎಕ್ಸಾಕ್ಟ್ ಅವ್ರ ನೇಮ್ ಇದೆ ಆಶೀಶ್ ಪತಕ್ ಅಂತ. ಮತ್ತು ಒಂದು ಸ್ಕ್ರ್ಯಾಚ್ ಕಾರ್ಡ್ ಇತ್ತು ಇದರಲ್ಲಿ, ಏನಂತಂದರೆ ನಾನು ಸೆಲೆಕ್ಟ್ ಆಗಿದ್ದೀನಿ, ನಾನು ವಿನ್ ಆಗಿದ್ದೀನಿ ಅಂತ. ನಾನು ಸ್ಕ್ರ್ಯಾಚ್ ಮಾಡಿದಾಗ ನನಗೆ ಇದ್ದಿದ್ದು 12,50,000 ಅಂತ. ನಿನ್ನೆ ಒಂದು ಸ್ಕ್ರ್ಯಾಚ್ ಕಾರ್ಡ್ ಬಂದಿತ್ತು, ಅದರಲ್ಲಿ 8,20,000 ಸ್ವಿಫ್ಟ್ ಕಾರ್ ವಿನ್ ಆಗಿದೆ ಅಂತ. ಸೊ ಏನಂತಂದರೆ ಇದು ಸ್ಕ್ಯಾಮು, ಫೇಕು. ಅವ್ರೇನು ಹೇಳ್ತಾರೆ, ಅಕೌಂಟ್ ಡೀಟೇಲ್ಸ್ನೆಲ್ಲ ಕಳಿಸ್ಕೊಳ್ತಾರೆ, ಇಲ್ಲಿ ನೋಡಿ ಅಕೌಂಟ್ ಡೀಟೇಲ್ಸು, ಮತ್ತು ಬ್ರ್ಯಾಂಚ್ ನೇಮು, ಬ್ಯಾಂಕ್ ಅಕೌಂಟು, ಆಧಾರ್ ನಂಬರು, ಇದೆಲ್ಲ ಏನಾದರೂ ನೀವು ಓ ಹೌದು ನಾನು ವಿನ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಬೈ ಮಿಸ್ಸಾಗಿ ಕಳಿಸಿದ್ರು ಕೂಡ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಟ್ರ್ಯಾಕ್ ಮಾಡ್ತಾರೆ, ಟ್ರ್ಯಾಕ್ ಮಾಡಿಬಿಟ್ಟು ನಿಮ್ಮ ಅಕೌಂಟಲ್ಲಿರೋ ದುಡ್ಡನ್ನ ಒಡ್ಕೊಳ್ಳೋಕ್ಕೆ ಇದು ಮಾಡ್ತಾ ಇರೋದು. ಮೋಸ ಇದು, ಯಾವತ್ತೂ ನಂಬಕ್ಕೆ ಹೋಗಬೇಡಿ. ನಾನು ಫಸ್ಟ್ ಟೈಮ್ ಬಂದಾಗ ನನಗೂ ಶಾಕ್ ಆಯಿತು, ಸ್ವಿಫ್ಟ್ ಕಾರ್ ಬಂದಿತ್ತಲ್ಲ ಅದು ಫಸ್ಟು ನಾನು ಬಿಸಾಕ್ಬಿಟ್ಟೆ ಅದನ್ನು. ಸರಿ, ಸೆಕೆಂಡ್ ಟೈಮ್ ಮತ್ತೆ ಬಂತಲ್ವಾ, ಸರಿ ವೀಡಿಯೋ ಮಾಡೋಣ, ತಿಳಿಸ್ಕೊಳ್ಳಿ, ಎಲ್ಲರಿಗೂ ಗೊತ್ತಾಗಲಿ, ಕೆಲವೊಬ್ರು ಮೋಸ ಹೋಗ್ಬೋದು ಅಂದ್ಬಿಟ್ಟು ಮಾಡ್ತಾ ಇರೋದು ವೀಡಿಯೋ. ಏನಂತಂದರೆ ಮೀಶೋಯಿಂದ ನೀವೇನಾದ್ರು ಆನ್ಲೈನ್ ಪರ್ಚೇಸ್ ಮಾಡಿದ್ರೆ ಅವರು ನಮ್ಮ ಅಡ್ರೆಸ್ನ ಟ್ರ್ಯಾಕ್ ಮಾಡಿ ನಮ್ಮ ಅಡ್ರೆಸ್ಗೆ ಈ ಥರ ಪೋಸ್ಟ್ ಲೆಟರ್ ಕಳಿಸ್ತಾರೆ, ಕೋಲ್ಕತ್ತಾ ಅಂತ ಇತ್ತು ಇದು, ಸ್ಪೀಡ್ ಪೋಸ್ಟ್ ನೋಡಿ, ಅಡ್ರೆಸ್ಸು ಕೋಲ್ಕತ್ತಾ ಅಂತ ಇತ್ತು, ಈ ಥರ ಕಂಪನಿ ನೇಮ್ ಕೂಡ ಹಿಂಗೆ ಬರೆದಿದ್ದರು. ಸರಿ ಅಂದ್ಬಿಟ್ಟು ನಾನು ಕಾಲ್ ಮಾಡಿದೆ, ನೋಡೋಣ ಏನು ಹೇಳ್ತಾರೋ ಅಂತ. ಬಟ್ ನಾನು ಯಾವುದೇ ರೀತಿ ಅವರಿಗೆ
ಡೀಟೇಲ್ಸ್ನೆಲ್ಲ ಕಳ್ಸೋಕ್ಕೆ ಹೋಗಿಲ್ಲ. ಬಿಫೋರ್ ದಟ್ ಕಾಲ್ ಮಾಡಿದೆ, ಕಾಲ್ ಮಾಡಿಬಿಟ್ಟು ಈ ಥರ ಬಂದಿದೆ ಏನದು ಅಂತ ಕೇಳಿದೆ. ಫೇಕ್ ತಾನೆ, ಫ್ರಾಡ್ ಕೆಲಸನೇ ತಾನೆ ಇದು ಅಂತ ಕೇಳಿದ್ದಕ್ಕೆ, ಇಲ್ಲ ಮೇಡಮ್ ನೀವು ಪಕ್ಕಾ ಸೆಲೆಕ್ಟ್ ಆಗಿದ್ದೀರಾ, ನಿಜ ವಿನ್ ಆಗಿದೆ ಅದು ಇದು ಅಂತ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ದ. ಆಮೇಲೆ ಮತ್ತೆ ನಾನು ಸರ್ಚ್ ಮಾಡಿದೆ, ಎಷ್ಟೋ ಜನ ಯೂಟ್ಯೂಬರ್ಸ್ ಹಾಕಿದ್ದಾರೆ ಆಲ್ರೆಡಿ ಇದು ಫೇಕ್ ಈ ಥರ ಬರುತ್ತೆ, ಮತ್ತು ಸಿಗ್ನೇಚರ್ ನೋಡಿ ಎಷ್ಟು ರಿಯಲ್ಲಾಗಿ ಕಾಣಿಸುತ್ತೆ. ಯಾರಾದರೂ ಸ್ವಲ್ಪ ಓ ಬಂದಿದೆ ಅಂತ ಲಾಟ್ರಿ ಅಂತ ಅಂದ್ಕೊಂಡು ನಂಬಿದ್ರೆ ಅಷ್ಟೇ ಹೋಯ್ತು ದುಡ್ಡು. ಆಮೇಲೆ ಸರಿ ಅಂದ್ಬಿಟ್ಟು ಇನ್ನೊಂದ್ಸಲ ಅವನೇ ಕಾಲ್ ಮಾಡ್ದೆ. ನಾನು ಅಷ್ಟರಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟಿದ್ದೆ ಇದು ಫೇಕ್ ಅಂತ, ನನಗೆ ಗೊತ್ತಾಯಿತು. ಗೊತ್ತಾಗಿದ್ದ ತಕ್ಷಣವೇ ನೋಡಿ ಈ ಥರ ಹೆಲ್ಪ್ ಲೈನ್ ನಂಬರ್ ಇರುತ್ತೆ, ಅದು ಕಾಲ್ ಮಾಡೋಕ್ಕೆ ಹೇಳ್ತಾರೆ ಅವರು, ಮತ್ತು ರೂಲ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಕಾಲ್ ಮಾಡ್ದು ನನಗೆ ಗೊತ್ತಾಯಿತು ಓ ಇದು ಫೇಕ್ ಅಂತ. ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ, ಮತ್ತೆ ಅವನೇ ಕಾಲ್ ಮಾಡ್ದೆ, ಮೇಡಮ್ ಕಳಿಸಿ ಎಲ್ಲ ಡೀಟೇಲ್ಸ್ನ, ಯಾಕಿನ್ನೂ ಕಳಿಸಿಲ್ಲ, ನಾವು ವೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ನನಗೆ ಗೊತ್ತಾಯಿತು, ನಾನು ಹೇಳಿದೆ ಬೇಡ ನನಗೆ 8,20,000 ಸ್ವಿಫ್ಟ್ ಕಾರ್ ಎಲ್ಲ ಬೇಡ ಸರ್, ನೀವೇ ಇಟ್ಕೊಳ್ಳಿ, ಏನಕ್ಕೆ ಸುಮ್ಮನೆ ಅಂತ ಅಂದೆ ಡೈರೆಕ್ಟಾಗಿ. ಹಂಗೆ ಅಂದಿದ ತಕ್ಷಣ ಎಷ್ಟು ಚೆನ್ನಾಗಿ ಮೇಡಮ್ ಅಂತ ಮಾತಾಡ್ತಿದ್ದ, ಸ್ವಲ್ಪ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ಗೊತ್ತಾಯಿತು, ಆಮೇಲೆ ನಾನು ಗೋಪಿ ಕೈಲಿ ಕೊಟ್ಟೆ, ಗೋಪಿ ಮಾತಾಡಿದ್ರು, ಇವರು ಬ್ಯಾಡ್ ವರ್ಡ್ಸ್ ಮಾತಾಡಿದ್ರು. ಸೊ ಈ ಥರ ಎಲ್ಲ ಫೇಕಾಗಿ ಈ ಥರ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ನ ಯಾವತ್ತೂ ನಂಬಕ್ಕೆ ಹೋಗಬೇಡಿ ಮೀಶೋಯಿಂದ. ಈ ಇನ್ಫಾರ್ಮೇಷನು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಪುಟ ನೀವು ವ್ಲಾಗ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋನು ಸಿಂಪಲ್ ಕನ್ನಡ ವ್ಲಾಗ್ಸ್. ಮೀಟ್ ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಹೊಸ ವೀಡಿಯೋಸ್ನ ನೆಕ್ಸ್ಟ್ ವೀಡಿಯೋಯಿಂದ ನೀಟಾಗಿ ಶೇರ್ ಮಾಡ್ತೀನಿ, ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.